ಚಿರಂಜೀವಿ ಸರ್ಜಾ ಅಗಲಿಕೆಯ ನೋವಿನಿಂದ ಇನ್ನೂ ಕೂಡ ಹೊರಬರದೆ ಒದ್ದಾಡ್ತಿರುವಂತ ಸರ್ಜಾ ಕುಟುಂಬಕ್ಕೆ ಕುಟುಂಬದ ಹಿರಿಯರಲ್ಲಿ ಒಬ್ಬರಾದಂತ ನಟ ರಾಜೇಶ್ ಅಗಲಿಕೆ ಆಘಾತವನ್ನ ಉಂಟುಮಾಡಿತು. ಈಗ ಮತ್ತೊಂದು ಆಘಾತ ಸರ್ಜಾ ಕುಟುಂಬಕ್ಕೆ ಎದುರಾಗಿದೆ. ಸರ್ಜಾ ಕುಟುಂಬದ ಹಿರಿಯ ಸದಸ್ಯೆ ಲಕ್ಷ್ಮೀ ದೇವಮ್ಮ ಇಂದು ನಿಧನವನ್ನ ಹೊಂದಿದ್ದಾರೆ. ಕನ್ನಡದ ಹೆಸರಾಂತ ನಟ ಶಕ್ತಿ ಪ್ರಸಾದ್ ಅವರ ಪತ್ನಿ, ಅರ್ಜುನ್ ಸರ್ಜಾ, ಕಿಶೋರ್ ಸರ್ಜಾ ಅವರ ತಾಯಿಯಾಗಿದ್ದಂಥ ಲಕ್ಷ್ಮೀ ದೇವಮ್ಮ ಅವರು ನಿಧನ ಹೊಂದಿದ್ದಾರೆ. ಮೈಸೂರಿನಲ್ಲಿ ವಾಸವಿದ್ದಂಥ ಲಕ್ಷ್ಮೀ ದೇವಮ್ಮ ಕೆಲ ಸಮಯದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಇವತ್ತು ಚಿಕಿತ್ಸೆಗೆ ಸ್ಪಂದಿಸದ ಲಕ್ಷ್ಮೀ ದೇವಮ್ಮನವರು ನಿಧನವನ್ನ ಹೊಂದಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಕನ್ನಡದ ಖ್ಯಾತ ನಟ ಶಕ್ತಿ ಪ್ರಸಾದ್ ಅನ್ನ ಲಕ್ಷ್ಮೀ ದೇವಮ್ಮನವರು ವಿವಾಹವಾಗಿದ್ರು. ಇವರಿಗೆ 3 ಮಂದಿ ಮಕ್ಕಳು, ಅರ್ಜುನ್ ಸರ್ಜಾ, ಕಿಶೋರ್ ಸರ್ಜಾ ಹಾಗೂ ಇನ್ನೊಬ್ರು. ಕಳೆದ ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ ಅರ್ಜುನ್ ಸರ್ಜಾ ತಮ್ಮ ಮಾವ ನಟ ರಾಜೇಶ್ ಅವರನ್ನ ಕಳೆದುಕೊಂಡ್ರು. ಆ ನೋವಿನಿಂದ ಹೊರಗೆ ಬರುವ ಮುನ್ನವೇ ತಾಯಿ ಲಕ್ಷ್ಮೀ ದೇವಮ್ಮನವರನ್ನ ಕೂಡ ಕಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸರ್ಜಾ ಕುಟುಂಬದಲ್ಲಿ ಸಾಲು ಸಾಲು ವಿಷಾದಕರ ಘಟನೆಗಳು ನಡೀತಾನೆ ಇದೆ. ಸರ್ಜಾ ಕುಟುಂಬಕ್ಕೆ ಈ ನೋವನ್ನೆಲ್ಲ ತಡೆಯೋ ಶಕ್ತಿಯ ದೇವರು ಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ.